ಸಿಎಂ ಬಸವರಾಜ ಬೊಮ್ಮಾಯಿಗೆ ವಿಜಯೇಂದ್ರ ಬಲ, ಸ್ವಯಂ ಸರ್ವೆಯಲ್ಲಿ ಪಕ್ಷಕ್ಕೆ ಅಧಿಕ ಸ್ಥಾನ. ಏನಿದು ಸ್ವಯಂ ಸರ್ವೆ? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಿಜೆಪಿಯಲ್ಲಿ ಇತ್ತೀಚೆಗೆ 3 ಆಂತರಿಕ ಸರ್ವೆಗಳ ರಿಪೋರ್ಟ್ ಹೊರಬಿದ್ದಿದ್ದರಿಂದ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ನಾಯಕರು ಸ್ವಲ್ಪ ತಲ್ಲಣಗೊಂಡಿದ್ದರು. ಯಾಕಂದರೆ 3 ಆಂತರಿಕ ಪಕ್ಷಗಳಲ್ಲಿ ಬಿಜೆಪಿ ಪಕ್ಷ 2023 ಚುನಾವಣೆಯಲ್ಲಿ 100ರ ಸ್ಥಾನ ಮೀರುವುದಿಲ್ಲ, ಅಂದರೆ 100ರ ಒಳಗೆ ಸ್ಥಾನಗಳನ್ನು ಪಡೆಯುತ್ತೆ, ಅಂದರೆ 70ರಿಂದ 80 ಸ್ಥಾನ ಮಾತ್ರ ಪಡೆಯುತ್ತೆ ಅಂತ ಆಂತರಿಕ ಸಮೀಕ್ಷೆಗಳು ಹೇಳಿದ್ವು. ಇದರಿಂದ ಕೇಂದ್ರ ನಾಯಕರು ಮತ್ತು ರಾಜ್ಯ ಬಿಜೆಪಿ ನಾಯಕರು ಕೂಡ ಎಲ್ಲೋ ಒಂದು ಕಡೆ ಆತಂಕ ವ್ಯಕ್ತಪಡಿಸಿದ್ರು. ಇದನ್ನೆಲ್ಲ ಮನಗಂಡಿರ್ತಕ್ಕಂಥ ಕೇಂದ್ರ ಬಿಜೆಪಿ ನಾಯಕರು ಮೊನ್ನೆಯಷ್ಟೇ ಅಂದರೆ ಹೈದರಾಬಾದ್ನಲ್ಲಿ ನಡೆದಿರ್ತಕ್ಕಂಥ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ನಾಯಕರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ನೀಡಿದರು. ಆ ಸಂದೇಶ ಏನಪ್ಪ ಅಂದರೆ, ಮಾಜಿ ಸಿಎಂ ಆಗಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಚುನಾವಣೆ ಎದುರಿಸಿ ಅಂತ ಸಲಹೆ ಸೂಚನೆಯನ್ನು ಕೊಟ್ಟಿದ್ದರು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡಿದ್ದಂಥ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಅವರು ನಡೆಸಿರ್ತಕ್ಕಂಥ ಸ್ವಯಂ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಅಧಿಕ ಸ್ಥಾನ ಬಂದಿವೆ. ಅಂದರೆ 105 ಸ್ಥಾನಗಳು ಸ್ವಯಂ ಸರ್ವೆಯಲ್ಲಿ ಬಂದಿವೆ. ಇದರಿಂದ ಖುಷಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಮುಂದಿನ ಚುನಾವಣೆಯನ್ನು ಬಿ ವೈ ವಿಜಯೇಂದ್ರ ಹಾಗೂ ಬಿ ಎಸ್ ಯಡಿಯೂರಪ್ಪ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು ಅವರ ಸಲಹೆ ಸೂಚನೆ ತೆಗೆದುಕೊಂಡು ರಣತಂತ್ರಗಳನ್ನು ಹೆಣೆಯುವುದರಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಈ ಇಬ್ಬರು ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಡೆಸಿರತಕ್ಕಂಥ ಸಮೀಕ್ಷೆಯಲ್ಲಿ ಪಕ್ಷ ಒಂದು ಉತ್ತಮ ಸಾಧನೆಯನ್ನು ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರು ಎಲ್ಲೋ ಒಂದು ಕಡೆ ಹೈಕಮಾಂಡ್ನ ನಿರ್ದೇಶನದ ಮೇರೆಗೆ ವಿಶ್ವಾಸಕ್ಕೆ ತೆಗೆದುಕೊಂಡರೂ ಕೂಡ ಎಲ್ಲೂ ಕೂಡ ಬಿ ಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಸಿಎಂ ಮಧ್ಯೆ ಮುನಿಸು ಮತ್ತು ಬೇಸರ ಇರಲಿಲ್ಲ. ಯಾಕಂದರೆ ಇತ್ತೀಚೆಗೆ ಪರಿಷತ್ ಚುನಾವಣೆಯಲ್ಲಿ ವಿಜಯೇಂದ್ರ ಅವರಿಗೆ ಟಿಕೆಟ್ ನೀಡಬೇಕು ಎಂಬ ಬೇಡಿಕೆಯನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಇಟ್ಟರು ಕೂಡ ಅಲ್ಲೆಲ್ಲೋ ಒಂದು ಕಡೆ ಹೈಕಮಾಂಡ್ ಒಪ್ಪಿರಲಿಲ್ಲ. ಇದರಿಂದಾಗಿ ಸ್ವಲ್ಪ ಸಿಎಂಗೆ ಹಿನ್ನಡೆಯಾಗಿತ್ತು. ಎಲ್ಲೋ ಒಂದು ಕಡೆ ವಿಜಯೇಂದ್ರ ಕೂಡ ಬೇಸರ ವ್ಯಕ್ತಪಡಿಸಿದರು. ಆದರೆ ಎಲ್ಲೂ ಕೂಡ ಅವರ ವಿರುದ್ಧ ಒಂದು ಕೋಪವನ್ನಾಗಲಿ ವ್ಯಕ್ತಪಡಿಸಿರಲಿಲ್ಲ. ಇದನ್ನೇ ಬೆಂಗಳೂರಿನಲ್ಲಿ ನಡೆದಂಥ RSS ಚಿಂತನಾ ಶಿಬಿರದಲ್ಲಿ ಕೂಡ ಈ ಒಂದು ಮಾಹಿತಿಯನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹಂಚಿಕೊಂಡಿದ್ದಾರೆ. ಹೀಗಾಗಿ ಪಕ್ಷಕ್ಕೆ ಅಧಿಕ ಸ್ಥಾನಗಳು ಬರ್ತವೆ ಮುಂದಿನ ದಿನಗಳಲ್ಲಿ. ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಎದುರಿಸೋಣ. ಹಿರಿಯ ನಾಯಕರು ಮತ್ತು ಕಿರಿಯ ನಾಯಕರು ಸಲಹೆ ಸೂಚನೆಯೊಂದಿಗೆ ನಾವು ಮುನ್ನಡೆದಾಗ ಮಾತ್ರ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಎಂಬ ಅಭಿಪ್ರಾಯವನ್ನು ಆ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ RSS ನಾಯಕರು ಕೂಡ CM ಅವರ ಸಲಹೆಗೆ ಓಕೆ ಅಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಚುನಾವಣೆ ಎದುರಿಸುವ ಕುರಿತು ಈಗಾಗಲೇ ಪ್ಲಾನ್ ಮಾಡ್ತಾ ಇದೆ. ಮುಂದಿನ ಚುನಾವಣೆ ನೇತೃತ್ವವನ್ನು ಬಸವರಾಜ ಬೊಮ್ಮಾಯಿ ಅವರೇ ವಹಿಸಿದರೂ ಕೂಡ BS ಯಡಿಯೂರಪ್ಪ ಅವರ ರಾಜ್ಯ ಪ್ರವಾಸಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಒಂದು ವೇಳೆ ಪ್ರತ್ಯೇಕವಾಗಿ ರಾಜ್ಯ ಪ್ರವಾಸ ಮಾಡ್ತೀನಂದರೂ ಕೂಡ ಯಡಿಯೂರಪ್ಪ ಅವರ ಪ್ರವಾಸಕ್ಕೆ ಓಕೆ ಎನ್ನಲಾಗಿದೆ. ಒಟ್ಟಾರೆಯಾಗಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ಇಡಬೇಕಂದ್ರೆ ಸಾಮೂಹಿಕ ನಾಯಕತ್ವದ ಜೊತೆಗೆ BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಶ್ರಮ ಮತ್ತು ಅವರ ತಂತ್ರ ಯೋಜನೆಗಳನ್ನು ಬಳಸಿಕೊಳ್ಳಲು ಪಕ್ಷ ಮತ್ತು RSS ಮುಖಂಡರು ನಿರ್ಧರಿಸಿದ್ದಾರೆ.